ಅಹಮದಾದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಮತ್ತು ಅಪಘಾತ ಚಿಕಿತ್ಸಾ ಘಟಕದ ನೂತನ ಕಟ್ಟಡದ ನಿರ್ಮಾಣದಲ್ಲಿ ಪೂಜೆಯನ್ನ ಶಾಸಕ ದಿನಕರ್ ಶೆಟ್ಟಿ ಅವರು ನೆರವೇರಿಸಿದರು। ಕುಮಟಾಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಮತ್ತು ಆಘಾತ ಚಿಕಿತ್ಸಾ ಘಟಕದ ನೂತನ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ಬಿಇಎಲ್ ಅಪಘಾತದಲ್ಲಿ ಮೂಳೆ ಮುರಿತ ಶಸ್ತ್ರಚಿಕಿತ್ಸೆಗೆ ಅನುಕೂಲವಾಗುವಂತೆ ಟ್ರೋಮಾ ಸೆಂಟರ್ ಶಸ್ತ್ರಚಿಕಿತ್ಸೆ ಹಾಗೂ ವಿವಿಧ ಪರೀಕ್ಷೆಗಳನ್ನು ನಡೆಸಲು ಉಪಕರಣಗಳ ಖರೀದಿಗೆ ಒಟ್ಟು 2.73 ಕೋಟಿ ರೂಪಾಯಿ ಮಂಜೂರು ಮಾಡಿದೆ। ಕಂಪನಿಯಿಂದ ಈ ಕೊಡುಗೆ ಪಡೆಯಲು ನಾನು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್ ಅವಿರತ ಪ್ರಯತ್ನ ಮಾಡಿದ್ದೇವೆ। ಬಿಎಲ್ ಸಹ ನಮ್ಮ ಪ್ರಯತ್ನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ। ಇಂತಹ ಸಂಸ್ಥೆಗಳ ವಿಶೇಷ ಕಾಳಜಿಯಿಂದ ರೋಗಿಗಳಿಗೆ ಕೇವಲ 150 ರೂಪಾಯಿಗಳಲ್ಲಿ ವಿಶೇಷ ಪರೀಕ್ಷೆಗಳು ಸಾಧ್ಯವಾಗಲಿದೆ। ವೈಜ್ಞಾನಿಕ ಉಪಕರಣಗಳ ಸಮರ್ಪಕ ಬಳಕೆಗಾಗಿ ನ್ಯೂರೋ ಆರ್ಥೋ ವೈದ್ಯರನ್ನು ತರುವ ಪ್ರಯತ್ನವೂ ನಡೆಯಬೇಕಾಗಿದೆ ಎಂದರು। ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಮಾತನಾಡಿ, ಬಿಎಲ್ ಸಾಮಾಜಿಕ ಹೊಣೆಗಾರಿಕೆ ನಿಟ್ಟಿನಲ್ಲಿ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡುತ್ತಿದೆ। ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ದೇಶದ 9 ಘಟಕಗಳಲ್ಲಿ ಇಂತಹ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ। ಸಾರ್ವಜನಿಕ ಬೇಡಿಕೆಗಳನ್ನು ಪ್ರಾಶಸ್ತ್ಯದ ಮೇರೆಗೆ ಪರಿಗಣಿಸಲಾಗುತ್ತದೆ। ಕುಮಟಾದಲ್ಲಿ ಇದರ ಅವಶ್ಯಕತೆ ಇರುವುದರಿಂದ ಮುಂದಿನ 15 ತಿಂಗಳಲ್ಲಿ ಈ ಆರೋಗ್ಯ ಕೇಂದ್ರ ಸಜ್ಜಾಗಿ ನಿಲ್ಲಲಿದೆ ಎಂದರು। ನೀವು ಎಲ್ಲಾ ಕಡೆನೂ ಸಿಎಸ್ಆರ್ ನ ಮಾಡ್ತಾ ಇದ್ದೀರಿ। ನಮ್ಮ ಕುಮಟಾ ಜನತೆ ಬೇಸಿಕಲಿ ಇಲ್ಲಿ ರೈತಾಪಿ ಮೈನ್ ಆಗಿರುವಂತದ್ದು। ಸೊ ಇವರಿಗೂ ನಿಮ್ಮ ಸಮಾಜ ಕಾರ್ಖಾನೆಯಿಂದ ಹಾಸ್ಪಿಟಲ್ದು ತುಂಬ ಅವಶ್ಯಕತೆ, ಇದನ್ನು ನೀವು ತಗೊಂಡು ಯಾಕೆ ಸ್ಟಡಿ ಮಾಡಿ ನಮ್ಮ ಕುಮಟಾ ಜನತೆಗೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬಾರ್ದು ಅಂತ ಕೇಳಿಕೊಂಡು, ಸೊ ಅದೇ ರೀತಿ ಒಂದು ಪ್ರಸ್ತಾವನೆಯನ್ನು ಕಳಿಸಿದರು। ಆ ಪ್ರಸ್ತಾವನೆಯನ್ನು ನಮ್ಮ ಸಂಸ್ಥೆಯ ಡಾಕ್ಟರ್ ಜಿಜಿ ಹೆಗಡೆ ಮಾತನಾಡಿ, ಕೇವಲ ಆಸ್ಪತ್ರೆ ಕಟ್ಟಿದರೆ ಸಾಲದು, ನುರಿತ ಸಿಬ್ಬಂದಿ ವೈದ್ಯರುಗಳು ಬೇಕು, ಟ್ರೋಮಾ ಸೆಂಟರ್ನಿಂದ ಜನರಿಗೆ ಪ್ರಯೋಜನವಾಗಲಿ ಎಂದರು। ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆಯಾಗುತ್ತಿತ್ತು, ಇನ್ನು ಮುಂದೆ ಈ ಸಮಸ್ಯೆ ಪರಿಹಾರಗೊಳ್ಳಲಿದೆ ಎಂದರು। ಪುರಸಭೆ ಅಧ್ಯಕ್ಷೆ ಅನುರಾಧ ಬಾಳೇರಿ ಶುಭ ಕೋರಿದರು। ರವಿಕಾಂತ್, ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಗಾಂವ್ಕರ್, ಪ್ರಶಾಂತ್ ನಾಯ್ಕ್, ಜಿಐ ಹೆಗಡೆ, ನಾರಾಯಣ್ ಉಡದಂಗಿ ಮೊದಲಾದವರು ಉಪಸ್ಥಿತರಿದ್ದರು। ಕೆನರಾ ಪ್ಲಸ್ ನ್ಯೂಸ್, ಕುಮಟಾ।